ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಂಡಿಯಾ ನೀಡ್ಸ್ ಆಕ್ಸಿಜನ್, ಇಂಡಿಯನ್ ಲೈವ್ಸ್ ಮ್ಯಾಟರ್, ಈ ಎರಡು ಹ್ಯಾಶ್ಟ್ಯಾಗ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಎಲ್ಲಿ ವೈರಲ್ ಆಗಿವೆ ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಇವತ್ತಿನ ದಿವಸ ಭಾರತಕ್ಕೆ ವಿಮಾನಯಾನ ಮಾಡಲಿಕ್ಕೆ ಕೂಡ ಹಲವಾರು ರಾಷ್ಟ್ರಗಳು ಸಿದ್ಧವಿಲ್ಲ. ಈಗಾಗಲೇ ಯುನೈಟೆಡ್ ಕಿಂಗ್ಡಮ್ ನಿಷೇಧ ಹೇರಿದೆ, ಅಮೇರಿಕಾ ನಿಷೇಧ ಹೇರಿದೆ, ಕೆನಡಾ ನಿಷೇಧ ಹೇರಿದೆ, ಆಸ್ಟ್ರೇಲಿಯಾ, ಮಲೇಷ್ಯಾ, ಹಲವಾರು ರಾಷ್ಟ್ರಗಳು ಭಾರತದಲ್ಲಿ ವಿಮಾನಯಾನವನ್ನು ನಡೆಸಲಿಕ್ಕೆ ಸಿದ್ಧವಿಲ್ಲ ಭಾರತದ ಜೊತೆಗೆ. ಅಂಥ ಸಂದರ್ಭದಲ್ಲಿ ಭಾರತಕ್ಕೆ ಸಹಾಯ ಹಸ್ತ ಚಾಚಿರುವಂತಹ ರಾಷ್ಟ್ರ ಪಾಕಿಸ್ತಾನ. ನಿತ್ಯ ನಾವು ಪಾಕಿಸ್ತಾನದ ಕುರಿತಾಗಿ ಹಲವಾರು ಸಂಚಿಕೆಗಳನ್ನು ನೋಡ್ತೀವಿ, ಮಾಡ್ತಾನೂ ಇದ್ದೀವಿ. ಆ ದೇಶದಲ್ಲಿರುವಂಥ ದಳ್ಳುರಿ, ಅಲ್ಲಿ ನಡೀತಾ ಇರುವಂಥ ಭಯೋತ್ಪಾದಕತೆ, ಅವರು ಅದಕ್ಕಾಗಿ ಮಾಡ್ತಾ ಇರುವಂಥ ಅಪೀಸ್ಮೆಂಟು, ನಮ್ಮ ಗಡಿಯಲ್ಲಿ ಅವರು ನಿರಂತರವಾಗಿ ಮಾಡ್ತಾ ಇರುವಂಥ ತಾಪತ್ರಯಗಳನ್ನು ಸಂಚಿಕೆಯನ್ನು ಮಾಡಿ ನಿಮಗೆ ತೋರಿಸ್ತಾನೇ ಇದ್ದೀವಿ. ಆದರೆ ಸಕಾರಾತ್ಮಕ ಚಿಂತನೆಗಳು ಜೊತೆಗಿರಬೇಕಲ್ವಾ? ಪಾಕಿಸ್ತಾನದ ಸರ್ಕಾರ ಆ ರೀತಿ ಮಾಡಬಹುದು, ಆದರೆ ಪಾಕಿಸ್ತಾನದ ಜನತೆಯ ಮನೋಸ್ಥಿತಿ ಹೇಗಿದೆ ಅನ್ನೋದನ್ನು ತಮಗೆ ಮನದಟ್ಟು ಮಾಡಿಕೊಡ್ಲಿಕ್ಕಾಗಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ಅಲ್ಲೊಂದು ಸಂಸ್ಥೆ ಇದೆ, ಆ ಸಂಸ್ಥೆಯ ಹೆಸರು ಯದಿ ಫೌಂಡೇಶನ್ ಅಂತ. ಈ ಯದಿ ಫೌಂಡೇಶನ್ನು ಕರಾಚಿ ಮೂಲದ್ದು. ಮಾನವತಾವಾದವನ್ನು ಪ್ರೊಪಗಾಂಡಾ ಮಾಡಲಿಕ್ಕಿರುವಂಥ ಸಂಸ್ಥೆ, ಸ್ವಯಂ ಸೇವಾ ಸಂಸ್ಥೆ. ಈ ಸಂಸ್ಥೆ ನಿಮಗೆ ಗೊತ್ತಿರುವ ಹಾಗೆ ಗೀತಾ ಎನ್ನುವಂಥ ಭಾರತೀಯ ಮೂಲದ ಅಂಗವಿಕಲ ಮೂಕ ಮಗುವನ್ನು ಹಲವಾರು ವರ್ಷಗಳ ಕಾಲ ಸಾಕಿ ಶುಶ್ರೂಷೆ ಮಾಡಿತ್ತು. 2015 ಅಕ್ಟೋಬರ್ 27ಕ್ಕೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸೇವಾ ಕೈಂಕರ್ಯವನ್ನು ಗಮನಿಸಿ 1 ಕೋಟಿ ರೂಪಾಯಿ ಕೊಡುಗೆಯನ್ನು ಆ ಸಂಸ್ಥೆಗೆ ಕೊಡಲಿಕ್ಕೆ ಮುಂದಾಗಿದ್ದರು. ಅಕ್ಟೋಬರ್ 27, 2015 ಗೀತಾಗೆ ಶುಶ್ರೂಷೆ ಮಾಡಿದ ಕಾರಣಕ್ಕಾಗಿ ಅವರನ್ನು ಅಭಿನಂದಿಸಿ ಕೃತಜ್ಞತೆಗಳನ್ನು ತಿಳಿಸಿ 1 ಕೋಟಿ ರೂಪಾಯಿ ಚೆಕ್ಕನ್ನು ಅವರಿಗೆ ಕಳಿಸುವಂಥ ಸಂದರ್ಭದಲ್ಲಿ ಅವರು ಅದನ್ನು ತಿರಸ್ಕರಿಸಿದರು. ನಾವು ಮಾನವತಾವಾದದ ಸಂಸ್ಥೆಯವರು, ನಾವು ಯಾವುದೇ ನಿರಪೇಕ್ಷೆಯಿಂದ ಈ ಗೀತಾಳನ್ನು ಸಂರಕ್ಷಣೆ ಮಾಡಿದ್ದೀವಿ, ಆದ್ದರಿಂದ ತಮ್ಮ ಕೊಡುಗೆಯನ್ನು ನಾವು ಸ್ವೀಕರಿಸುವುದಿಲ್ಲ ಅಂತ ಈ ಸಂಸ್ಥೆ ಹೇಳಿತ್ತು. ಈಗ ಈ ಯದಿ ಸಂಸ್ಥೆ ಭಾರತದಲ್ಲಿ ಈ ಸಂಕಷ್ಟಕರ ಸ್ಥಿತಿಯಲ್ಲಿ ಭಾರತಕ್ಕೆ ಬಂದು ನಾವು ಕೆಲಸವನ್ನು ಮಾಡುತ್ತೇವೆ, ನಮಗೆ ಗೈಡ್ ಮಾಡಿ, ನಿಮ್ಮ ಪೊಲೀಸರಿಗೆ ನಿಮ್ಮ ವೈದ್ಯರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಹೇಳಿ ನಾವು ಅಲ್ಲಿ ಬರಲಿಕ್ಕೆ ತಯಾರಿದ್ದೇವೆ, ಅದಕ್ಕೆ ಬೇಕಾದಂಥ ಅನುಮತಿಯನ್ನು ಕೊಡಿ, ನಾವು ಬಂದು ಭಾರತದಲ್ಲಿ ನೀವು ಯಾವುದೇ ಕೆಲಸವನ್ನು ಹೇಳಿದರೂ ನಮ್ಮ ಸ್ವಯಂ ಸೇವಾ ಕಾರ್ಯಕರ್ತರು ಭಾರತದಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಇದಕ್ಕಾಗಿ ಬೇಕಾದಂಥ ರಾಜತಾಂತ್ರಿಕ ಕೆಲಸಗಳನ್ನು ದಯವಿಟ್ಟು ನಮಗೆ ಒದಗಿಸಿಕೊಡಿ, ವೀಸಾ ವ್ಯವಸ್ಥೆಯನ್ನು ಮಾಡಿಕೊಡಿ. ಜೊತೆಗೆ ನಾವು 50 ಆಂಬ್ಯುಲೆನ್ಸ್ಗಳನ್ನು ಭಾರತ ದೇಶಕ್ಕೆ ಕೊಡುಗೆಯಾಗಿ ಕೊಡಲಿಕ್ಕೆ ಬಯಸಿದ್ದೇವೆ. ಇದೊಂದು ಸಣ್ಣ ಅಳಿಲು ಸೇವೆ, ದಯವಿಟ್ಟು ಸ್ವೀಕರಿಸಿ ಅಂತ ಆ ಸಂಸ್ಥೆ ಬರೆದಿದೆ. ನೋಡಿ, ರಾಷ್ಟ್ರಗಳ ಮಧ್ಯೆ ಗಡಿ ವಿಷಯಕ್ಕಾಗಿ ನಿರಂತರವಾದ ಹೋರಾಟ ನಡೀತಾ ಇರುತ್ತೆ, ಆದರೆ ಮನುಷ್ಯನಿಗೆ ಒಳಗಡೆ ಅಂತಃಕರಣ ಅನ್ನೋದಿರುತ್ತಲ್ಲ, ಅದು ಯಾವ ದೇಶದವನಾಗಲಿ ಅದು ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಮಿಡಿಯಲಿಕ್ಕೆ ಶುರುವಾಗತ್ತೆ. ಅದಕ್ಕೆ ಸಣ್ಣ ಉದಾಹರಣೆ ಇದು. ಪಾಕಿಸ್ತಾನದ ತಕ್ಷಣ ನಾವು ಅವ್ರನ್ನ ಭಯೋತ್ಪಾದಕರು ಅಂತ ಕಾಣ್ತೀವಿ. ಪಾಕಿಸ್ತಾನದ ತಕ್ಷಣ ಅವರೆಲ್ಲರೂ ಭಾರತವನ್ನು ದ್ವೇಷಿಸ್ತಾರೆ ಅಂತ ನಾವು ಭಾವಿಸ್ತೇವೆ. ಒಂದು ಕಾಲಕ್ಕೆ ನಮ್ಮ ದೇಶದ ಭಾಗವಾಗಿ ಸಿಡಿದು ಹೋಗಿರುವಂಥ ಒಂದು ಪುಟ್ಟ ರಾಷ್ಟ್ರ ಅದು. ಆ ದೇಶದ ರಾಜಕಾರಣಿಗಳಿಗೆ ಭಾರತವನ್ನು ಬಯ್ಯಲಾರದೆ ಊಟ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅಲ್ಲಿರುವ ಸಮಸ್ಯೆಗಳನ್ನು ಅವರು ಮುಚ್ಚಿ ಹಾಕಬೇಕೆಂದರೆ ನಿರಂತರವಾಗಿ ಅವರು ಭಾರತವನ್ನು ನಿಂದಿಸಬೇಕು. ಆಗ ಜನರ ಮನಸ್ಸನ್ನು ಬೇರೆಡೆ ಸೆಳೆಯಬಹುದು. ಆ ಕಾರಣಕ್ಕಾಗಿ ನಿರಂತರವಾಗಿ ನಮ್ಮ ಮೇಲೆ ಅವರ ಹೋರಾಟ ನಡೀತಾನೆ ಇರುತ್ತೆ, ನಾವು ಸದಿ ಬಡಿತಾನೆ ಇರ್ತೀವಿ. ಆದರೆ ಯದಿ ಫೌಂಡೇಶನ್ ಅಂತಹ ಸಂಸ್ಥೆಗಳು ಈ ರೀತಿ ಮುಂದೆ ಬರುವ ಮೂಲಕ ಮಾದರಿಯಾಗಿ ನಿಲ್ತವೆ ಅಲ್ವಾ? ನಮಸ್ಕಾರ.